ಇದು ಪುಟ್ಟ ಗೌರಿಯ ಮದುವೆ, ಇದು ಪುಟ್ಟ ಗೌರಿ ಮದುವೆ. ಹಾಗಲ್ಲ ಅತ್ತೆಮ್ಮ, ಈಗ ನಾನಿರೋ ಪರಿಸ್ಥಿತಿ ಎಂಥದ್ದು ಅಂತ ನನಗೂ ಗೊತ್ತು ಗೌರಿ. ನಾವು ಅದನ್ನ ಅರ್ಥ ಮಾಡ್ಕೊಂಡಿದ್ದೀವಿ ಗೌರಿ. ಇರೋ ಪರಿಸ್ಥಿತಿಯಿಂದ ಈಚೆ ಬರಬೇಕು ಅಂದ್ರೆ ಒಂದು ಪರಿಸ್ಥಿತಿ ನಮ್ಮನ್ನ ಬಿಟ್ಟು ಹೋಗ್ಬೇಕು, ಇಲ್ಲಾಂದ್ರೆ ಆ ಪರಿಸ್ಥಿತಿಯಿಂದ ಎದ್ದು ಈಚೆ ಬಂದ್ಬಿಡ್ಬೇಕು ಅಷ್ಟೆ. ಈಗ ನೀನ್ ಮುಂದಕ್ಕೆ ಹೆಜ್ಜೆ ಇಡಬೇಕು ಗೌರಿ, ಅದೇ ನಿನ್ ಬದುಕನ್ನ ಬೆಳಗೋದು, ಅದೇ ಕಣೆ ನಿನಗ್ ನೆಮ್ಮದಿ ತರೋದು. ಏನು ಗೊತ್ತಿಲ್ಲದೆ ಇದ್ದ ವಯಸ್ಸಿನಲ್ಲಿ ಎಲ್ಲ ಹೇಗೋ ನಡೆದು ಹೋಯ್ತು, ಎಲ್ಲ ಗೊತ್ತಿರೋ ಈ ವಯಸ್ಸಿನಲ್ಲಿ ಏನು ಗೊತ್ತಿಲ್ಲದೆ ಇರೋಳ ಹಾಗಿರೋದು ಹೇಗ್ ಮಹೇಶ? ಮತ್ತೊಬ್ರಿಗೆ ಸಂತೋಷ ಕೊಡ್ತೀವಿ ಅನ್ನೋ ನಿರ್ಧಾರ ಮಾಡಿದ್ಮೇಲೆ ಈ ರೀತಿ ನೋವು ತಿನ್ಬೇಕಾಗಿರೋದು ಅನಿವಾರ್ಯ ಅಲ್ವಾ? ಅಮ್ಮ ಯಾವಾಗಲೂ ಹೇಳೋಳು, ಜೀವನ ಅನ್ನೋದು ನೇರವಾದ ದಾರಿ ಮಗಳೇ, ನಡೀತಾ ಹೋದ್ರೆ ಇಲ್ಲಿ ಶುರುವಾಗಿರೋದು ಎಲ್ಲೋ ಒಂದು ಕಡೆ ಮುಗಿಯುತ್ತೆ ಅಂತ. ನಾನು ನೇರವಾದ ದಾರಿನಲ್ಲೇ ನಡೀತಾ ಬಂದೋಳು ಮಹೇಶ, ಆದರೆ ನನ್ನ ಜೀವನದಲ್ಲಿ ಯಾಕೋ ಇಷ್ಟೊಂದು ತಿರುವುಗಳು, ತಿರುಗಳ ಮಧ್ಯೆ ಸಿಕ್ಕಾಕೊಂಡಿರೋಳಿಗೆ ಯಾವತ್ತಿಗೂ ಕೊನೆನೇ ಸಿಗೋದಿಲ್ಲ ಅಲ್ವಾ? ಮತ್ತೊಬ್ರಿಗೆ ಸಂತೋಷ ಕೊಡ್ತೀವಿ ಅನ್ನೋ ನಿರ್ಧಾರ ಮಾಡಿದ್ಮೇಲೆ ಈ ರೀತಿ ನೋವು ತಿನ್ಬೇಕಾಗಿರೋದು ಅನಿವಾರ್ಯ ಅಲ್ವಾ? ನೋಡಿ, ಪ್ರತಿ ಒಂದು ತಿರುವುಗಳಿಗೂ ಒಂದು ಕೊನೆ ಅಂತ ಇರುತ್ತೆ. ಆಮೇಲೆ ಮಾಡೋ ಪ್ರಯಾಣ ಸುಖವಾಗಿರುತ್ತೆ, ಸರಿಯಾಗಿರುತ್ತೆ. ನಾನ್ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಅಯ್ಯೋ ಅದನ್ನೆಲ್ಲ ನಾನು ಬಿಡಿಸಿ ಹೇಳಿದ್ದೀನಿ ತಾಯಿ, ಈ ಗೋವಿಂದ 99% ಏನ್ ಮಾಡಿದ್ರು ನೋಡು ಗೋವಿಂದಯ್ಯ, ನೀನೇನೇ ಹೇಳಿದ್ರು ಬಂದಿರೋ ಗಂಡನ ಕಡೆಯವ್ರ ಮುಂದೆ ನಾನು ಈ ಮಾತು ಹೇಳಬೇಕಾದ್ದು ನನ್ನ ಕರ್ತವ್ಯ. ಶುಭಂ ಹೇಳಿ ತಾಯಿ. ನೋಡಿ, ನೀವೆಲ್ಲರೂ ನಮ್ಮನೆ ಹುಡುಗಿನ ನೋಡಕ್ಕೆ ಬಂದಿರೋ ವಿಷಯಕ್ಕೆ ನನಗೆ ತುಂಬ ಸಂತೋಷ ಆಗಿದೆ ಕಣಪ್ಪ. ಯಾಕೆಂದರೆ ನಮ್ಮನೆ ವಿಷಯನ ಸ್ಪಷ್ಟವಾಗಿ ನಿಮಗಾಗಲೇ ಗೋವಿಂದಯ್ಯ ಹೇಳಿರಬೇಕು ಅನ್ಕೋತೀನಿ. ಹುಡುಗಿದು ಎರಡನೇ ಮದುವೆ, ಅದನ್ನೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಂಡಿಲ್ಲ.